ಹಾಯ್ ಫ್ರೆಂಡ್ಸ್, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಕೊಡಲಾಗಿದೆ. ಮೊದಲನೇದಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಒಂದು, ಡಯಾರ್ಕಿ ಎಂದರೇನು? ಪ್ರಶ್ನೆ ಎರಡು, ಆಪರೇಷನ್ ಫೋಲೋ ಎಂದರೇನು? ಪ್ರಶ್ನೆ ಮೂರು, ಚುನಾವಣೆ ಇದರ ಮೂಲ ಪದವನ್ನು ಬರೆಯಿರಿ. ಪ್ರಶ್ನೆ ನಾಲ್ಕು, ರಾಜಕೀಯ ಪಕ್ಷಗಳ ಅರ್ಥವನ್ನು ತಿಳಿಸಿ. ಪ್ರಶ್ನೆ ಐದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ? ಪ್ರಶ್ನೆ ಆರು, ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಪ್ರಶ್ನೆ ಏಳು, ದಲಿತರು ಎಂದರೆ ಯಾರು? ಪ್ರಶ್ನೆ ಎಂಟು, ರಾಷ್ಟ್ರ ನಿರ್ಮಾಣ ಎಂದರೇನು? ಪ್ರಶ್ನೆ ಒಂಬತ್ತು, POTA ಅನ್ನು ವಿಸ್ತರಿಸಿ. ಪ್ರಶ್ನೆ ಹತ್ತು, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎಂದರೇನು? ಹಾಗೆ ಪ್ರಶ್ನೆ ಹನ್ನೊಂದು, ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು? ಪ್ರಶ್ನೆ ಹನ್ನೆರಡು, ಪ್ರತಿಭಾ ಪಲಾಯನ ಎಂದರೇನು? ಪ್ರಶ್ನೆ ಹದಿಮೂರು, ಲಿಬ್ಯಾದ ಸರ್ವಾಧಿಕಾರಿ ಯಾರು? ಪ್ರಶ್ನೆ ಹದಿನಾಲ್ಕು, ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು? ಪ್ರಶ್ನೆ ಹದಿನೈದು, ಅಲಿಪ್ತ ನೀತಿ ಎಂದರೇನು? ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಹದಿನಾರು, ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆಯಾಯಿತು? ಹಾಗೆ ಪ್ರಶ್ನೆ ಹದಿನೇಳು, ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಮತ್ತು ಅವು ಯಾವುವು? ಪ್ರಶ್ನೆ ಹದಿನೆಂಟು, ಪ್ರತ್ಯಕ್ಷ ಚುನಾವಣೆ ಎಂದರೇನು? ಹಾಗೆ ಉದಾಹರಣೆ ಕೊಡಿ. ಪ್ರಶ್ನೆ ಹತ್ತೊಂಬತ್ತು, ದ್ವಿಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಪ್ರಶ್ನೆ ಇಪ್ಪತ್ತು, ಆಡಳಿತ ಪದದ ಅರ್ಥವನ್ನು ತಿಳಿಸಿ. ಪ್ರಶ್ನೆ ಇಪ್ಪತ್ತೊಂದು, ರಾಜ್ಯ ಸೇವೆಗಳು ಎಂದರೇನು? ಉದಾಹರಣೆ ಕೊಡಿ. ಪ್ರಶ್ನೆ ಇಪ್ಪತ್ತೆರಡು, ಪುರಾತನ ಭಾರತ ಸಮಾಜದಲ್ಲಿ ನಾಲ್ಕು ವರ್ಣಗಳನ್ನು ಹೆಸರಿಸಿ. ಪ್ರಶ್ನೆ ಇಪ್ಪತ್ತ್ಮೂರು, ಅಸಮಾನತೆ ಪದದ ಅರ್ಥವನ್ನು ತಿಳಿಸಿ. ಪ್ರಶ್ನೆ ಇಪ್ಪತ್ನಾಲ್ಕು, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಪ್ರಶ್ನೆ ಇಪ್ಪತ್ತೈದು, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟದ ಎರಡು ಮಿತ್ರ ಪಕ್ಷಗಳನ್ನು ಹೆಸರಿಸಿ. ಪ್ರಶ್ನೆ ಇಪ್ಪತ್ತಾರು, ಭ್ರಷ್ಟಾಚಾರ ಎಂದರೇನು? ಪ್ರಶ್ನೆ ಇಪ್ಪತ್ತೇಳು, ಆಪ್ತ ಸ್ನೇಹಿ ಬಂಡವಾಳಶಾಹಿ ನೀತಿ ಎಂದರೇನು? ಪ್ರಶ್ನೆ ಇಪ್ಪತ್ತೆಂಟು, ಜಾಗತಿಕ ಕ್ರಮದ ಗ್ರಾಮದ ಅರ್ಥವನ್ನು ತಿಳಿಸಿ. ಪ್ರಶ್ನೆ ಇಪ್ಪತ್ತೊಂಬತ್ತು, ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ ಎಷ್ಟು ಅಧ್ಯಾಯಗಳು ಮತ್ತು ವಿಧಿಗಳು ಇವೆ? ಪ್ರಶ್ನೆ ಮೂವತ್ತು, ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ. ಮೂವತ್ತೊಂದನೇ ಪ್ರಶ್ನೆ ನೋಡೋಣ. ಪ್ರಥಮ ಮಹಾ ಚುನಾವಣಾ ಕುರಿತು ಟಿಪ್ಪಣಿ ಬರೆಯಿರಿ. ಪ್ರಶ್ನೆ ಮೂವತ್ತೆರಡು, ರಾಜ್ಯಗಳ ಪುನರ್ ವಿಂಗಡನೆಗೆ ಭಾಷೆಯು ಆಧಾರವಾಗಿರಬೇಕು ಎಂಬುದನ್ನು ಪರಾಮರ್ಶಿಸಿ. ಪ್ರಶ್ನೆ ಮೂವತ್ತ್ಮೂರು, ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ. ಪ್ರಶ್ನೆ ಮೂವತ್ತ್ನಾಲ್ಕು, ವಿದ್ಯುನ್ಮಾನ ಮತಯಂತ್ರದ ಅನುಕೂಲಗಳನ್ನು ಬರೆಯಿರಿ. ಪ್ರಶ್ನೆ ಮೂವತ್ತೈದು, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ಪ್ರಶ್ನೆ ಮೂವತ್ತಾರು, ಜಿಲ್ಲಾಧಿಕಾರಿಯು ಐದು ಕಾರ್ಯಗಳನ್ನು ಬರೆಯಿರಿ. ಪ್ರಶ್ನೆ ಮೂವತ್ತೇಳು, ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಪ್ರಶ್ನೆ ಮೂವತ್ತೆಂಟು, ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ವಿವರಿಸಿ. ಪ್ರಶ್ನೆ ಮೂವತ್ತೊಂಬತ್ತು, ನೆರೆಹೊರೆ ಶಾಂತಿ ಸಮಿತಿಗಳ ಕುರಿತು ಟಿಪ್ಪಣಿ ಬರೆಯಿರಿ. ಪ್ರಶ್ನೆ ನಲವತ್ತು, ಸಮ್ಮಿಶ್ರ ಸರ್ಕಾರದ ಅವಗುಣಗಳನ್ನು ಬರೆಯಿರಿ. ಪ್ರಶ್ನೆ ನಲವತ್ತೊಂದು, ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾಗುವ ಅಂಶಗಳನ್ನು ಬರೆಯಿರಿ. ಪ್ರಶ್ನೆ ನಲವತ್ತೆರಡು, ಉದಾರೀಕರಣದ ಮಹತ್ವವನ್ನು ಬರೆಯಿರಿ. ಪ್ರಶ್ನೆ ನಲವತ್ತ್ಮೂರು, ಖಾಸಗೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಹಾಗೆ ನಲವತ್ತ್ನಾಲ್ಕನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಕುರಿತು ಬರೆಯಿರಿ. ಪ್ರಶ್ನೆ ನಲವತ್ತೈದು, ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರವನ್ನು ವಿವರಿಸಿ. ಹಾಗೆ ಈ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಮೂವತ್ತು ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ನಲವತ್ತಾರು, 1935 ಭಾರತದ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ಪ್ರಶ್ನೆ ನಲವತ್ತೇಳು, ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಪ್ರಶ್ನೆ ನಲವತ್ತೆಂಟು, ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಪ್ರಶ್ನೆ ನಲವತ್ತೊಂಬತ್ತು, ಅನರಕ್ಷತೆ
ಅನಕ್ಷರತೆಯ ಕಾರಣಗಳನ್ನು ತಿಳಿಸಿ ಮತ್ತು ಇದು ಹೇಗೆ ಭಾರತದ ಪ್ರಜಾಪ್ರಭುತ್ವಕ್ಕೆ ತೊಡಕಾಗಿದೆ ಎಂಬುದನ್ನು ವಿವರಿಸಿ. ಪ್ರಶ್ನೆ 50, ಜಾಗತೀಕರಣದ ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಹಾಗೆ ಪ್ರಶ್ನೆ 51, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. 15-20 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 52, ಭಾರತದಲ್ಲಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಥವಾ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಕುರಿತು ಒಂದು ವರದಿ ತಯಾರಿಸಿ ಅಥವಾ ಭಾರತದ ಯಾವುದಾದರೊಬ್ಬ ರಾಷ್ಟ್ರೀಯ ನಾಯಕನನ್ನು ಕುರಿತು ಬರೆಯಿರಿ. ಪ್ರಶ್ನೆ 53, ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳನ್ನು ಬರೆಯಿರಿ ಅಥವಾ ಕೋವಿಡ್ ನಿಯಂತ್ರಣಕ್ಕೆ ನಿಮ್ಮ ಕಾಲೇಜಿನಲ್ಲಿ ಕೈಗೊಂಡ ಕ್ರಮಗಳ ಕುರಿತು ಬರೆಯಿರಿ ಅಥವಾ ಸಾಕ್ರಾನ್ ಸ್ಥಾಪನೆಯಲ್ಲಿ ಭಾರತದ ಪಾತ್ರವನ್ನು ಕುರಿತು ಬರೆಯಿರಿ. ಹೀಗೆ ಪ್ರಶ್ನೆಗಳನ್ನು ಕೊಡಲಾಗಿದೆ. ಥ್ಯಾಂಕ್ ಯು ಆಲ್.